ಎಲ್ಲರಿಗೂ ನಮಸ್ಕಾರ ಎರಡ್ ಸಾವಿರ ಇಪ್ಪತ್ತೊಂದರ ಮೇ ಇಪ್ಪತ್ತಾರರಂದು ವರ್ಷದ ಮೊದಲ ಚಂದ್ರಗ್ರಹಣ ಸಂಭವಿಸಲಿದೆ ಮೊದಲ ಚಂದ್ರಗ್ರಹಣ ಎಲ್ಲಿ ಸಂಭವಿಸಲಿದೆ ಈ ಚಂದ್ರಗ್ರಹಣ ಯಾವಾಗ ಸಂಭವಿಸಲಿದೆ ಈ ಚಂದ್ರಗ್ರಹಣದ ಪರಿಣಾಮವೇನು ಎಂಬ ಮಾಹಿತಿ ಸಂಪೂರ್ಣವಾಗಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಹೌದು ಈ ವರ್ಷದ ಮೊದಲ ಚಂದ್ರಗ್ರಹಣ ಮೇ ಇಪ್ಪತ್ತಾರರಂದು ನಡೆಯಲಿದೆ ಈ ಚಂದ್ರಗ್ರಹಣವು ಭಾರತದಲ್ಲಿ ಕಂಡುಬರುತ್ತದೆ ಇದು ಭಾರತೀಯ ಸಮಯದ ಪ್ರಕಾರ ಮಧ್ಯಾಹ್ನ ಹಿಡಿಯುವ ಈ ಚಂದ್ರಗ್ರಹಣವು ಭಾರತದ ಪೂರ್ವ ರಾಜ್ಯಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಭಾರತದ ಪೂರ್ವ ಪ್ರದೇಶದಲ್ಲಿ ದಾರದ ಎಳೆಯಂತೆ ಮಾತ್ರ ಕಾಣಿಸಿಕೊಳ್ಳುತ್ತದೆ ಇನ್ನು ಈ ಚಂದ್ರಗ್ರಹಣದ ಸಮಯ ಮಧ್ಯಾಹ್ನ ಎರಡು ಗಂಟೆ ಹದಿನೇಳು ನಿಮಿಷಕ್ಕೆ ಹಿಡಿಯಲಿದೆ ಈ ಸೂತಕ ಸಮಯದಲ್ಲಿ ದೇವಸ್ಥಾನದ ಪೂಜೆಯನ್ನ ಮಾಡುವುದಿಲ್ಲ ದೇವಾಲಯದಲ್ಲಿ ದೇವರಿಗೆ ಪರದೆಯನ್ನ ಇಳಿಬಿಟ್ಟಿರುತ್ತಾರೆ ಗ್ರಹಣ ಬಿಟ್ಟ ಮೇಲೆ ಅಥವಾ ಮುಕ್ತಾಯ ಬಳಿಕ ದೇವಸ್ಥಾನವನ್ನ ಸ್ವಚ್ಛಗೊಳಿಸಿ ಪೂಜೆಯನ್ನ ಮಾಡುತ್ತಾರೆ ಈ ಚಂದ್ರಗ್ರಹಣವು ಮಧ್ಯಾಹ್ನ ಎರಡು ಗಂಟೆ ಹದಿನೇಳು ನಿಮಿಷರಿಂದ ಪ್ರಾರಂಭವಾಗಿ ಸಂಜೆ ಏಳು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೆ ಮುಕ್ತಾಯಗೊಳ್ಳುತ್ತದೆ ಒಟ್ಟು ನಾಲ್ಕು ಗಂಟೆ ಐವತ್ತೆಂಟು ನಿಮಿಷ ಈ ಚಂದ್ರಗ್ರಹಣ ಇರಲಿದೆ ಎರಡು ಸಾವಿರ ಇಪ್ಪತ್ತೊಂದರ ಈ ವರ್ಷದಲ್ಲಿ ಒಟ್ಟು ನಾಲ್ಕು ಗ್ರಹಣಗಳು ಸಂಭವಿಸಲಿದೆ ಅದರಲ್ಲಿ ಎರಡು ಸೂರ್ಯಗ್ರಹಣ ಹಾಗೂ ಎರಡು ಚಂದ್ರಗ್ರಹಣ ಇರಲಿವೆ ಮೊದಲ ಸೂರ್ಯಗ್ರಹಣ ಜೂನ್ ಹತ್ತರಂದು ಸಂಭವಿಸಲಿದ್ದು ಎರಡನೇ ಸೂರ್ಯಗ್ರಹಣ ಡಿಸೆಂಬರ್ ನಾಲ್ಕರಂದು ಸಂಭವಿಸಲಿದೆ ಈ ವರ್ಷದಲ್ಲಿ ಮೊದಲ ಚಂದ್ರಗ್ರಹಣ ಮೇ ಇಪ್ಪತ್ತಾರರಂದು ಸಂಭವಿಸಲಿದ್ದು ಎರಡನೇ ಚಂದ್ರಗ್ರಹಣ ನವೆಂಬರ್ ಹತ್ತೊಂಬತ್ತರಂದು ಸಂಭವಿಸಲಿದೆ ಒಟ್ಟಾರೆಯಾಗಿ ಈ ಗ್ರಹಣ ನಡೆಯುವಾಗ ಗರ್ಭಿಣಿಯರು ಚಿಕ್ಕ ಮಕ್ಕಳು ವಯಸ್ಕರು ತುಂಬಾ ಜಾಗರೂಕತೆಯಿಂದ ಇರಬೇಕಾಗಿದೆ ಈ ಸಮಯದಲ್ಲಿ ಊಟ ತಿಂಡಿ ಮಾಡಬಾರದು ಈ ಗ್ರಹಣ ಮಧ್ಯಾಹ್ನ ಎರಡು ಗಂಟೆ ಹದಿನೇಳು ನಿಮಿಷಕ್ಕೆ ಪ್ರಾರಂಭವಾಗಿ ಸಂಜೆ ಏಳು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಈ ಚಂದ್ರಗ್ರಹಣದಂದು ಚಂದ್ರ ಭೂಮಿ ಮತ್ತು ಸೂರ್ಯ ಎಲ್ಲವೂ ಸರಳ ರೇಖೆಯಲ್ಲಿ ಬಂದಾಗ ಸೂರ್ಯನ ನೇರ ಬೆಳಕು ಚಂದ್ರನ ಮೇಲೆ ಬೀಳುವುದಿಲ್ಲ ಮತ್ತು ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳಲು ಪ್ರಾರಂಭಿಸುತ್ತದೆ ಇದನ್ನೇ ಚಂದ್ರಗ್ರಹಣ ಎಂದು ಕರೆಯಲಾಗುತ್ತದೆ ನೀವೇನಂತೀರಾ ಈ ವಿಡಿಯೋದರ ಬಗ್ಗೆ ನಿಮ್ಮ ಏನೇ ಅನಿಸಿಕೆ ಅಭಿಪ್ರಾಯಗಳು ಇದ್ದರೂ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು